ನೋಡಿ ನೋಡಿ, ಒಳ್ಳೆ ಜೇನಿನ ಹಾಗೆ ಉಂಟು ನೋಡಿ. ನಮ್ಮ ಕುಪ್ಪಿಯಲ್ಲಿ ಫುಲ್ ಆಯ್ತು ನೋಡಿ. ನಮ್ಮ ಊರಲ್ಲೆಲ್ಲ ಪುನಾರ್ಪುಳಿ ಅಂತೇಳಿ ಒಂದು ಹಣ್ಣು ಸಿಗ್ತದೆ. ಸಾಧಾರಣವಾಗಿ ಕೆಂಪು ಹಣ್ಣು ಇದು. ಇದರ ರುಚಿ ಅಂತೇಳಿದರೆ ಹುಳಿ ರುಚಿ, ಮತ್ತು ಇದರ ಎಸೆನ್ಸ್ ಎಲ್ಲ ತುಂಬ ಜನರಿಗೆ ಗೊತ್ತಿರ್ಬೋದು. ಕೆಂಪು ಎಸೆನ್ಸ್ ಇರ್ತದೆ, ಮತ್ತು ಇದನ್ನು ಶರ್ಬತ್ ಎಲ್ಲ ಮಾಡೋದು ಅದೆಲ್ಲ ನೀವು ಸಾಮಾನ್ಯವಾಗಿ ಗೊತ್ತಿರುವಂಥದ್ದು. ಹಣ್ಣು ಕೂಡ ಕೆಲವರಿಗೆ ಗೊತ್ತಿರ್ಬೋದು, ಕೆಲವರಿಗೆ ಗೊತ್ತಿರಲಿಕ್ಕಿಲ್ಲ. ಹಾಗೆ ಇವತ್ತು ನಾನು ಈ ಪುನಾರ್ಪುಳಿ ಹಣ್ಣಿನಿಂದ ಎಸೆನ್ಸ್ ಎಲ್ಲ ತೆಗಿಲಿಕ್ಕಾಗ್ತದಲ್ಲ, ಹಾಗೆ ಅದಕ್ಕೋಸ್ಕರ ನಾನು ಇವತ್ತು ಈ ವಿಡಿಯೋದಲ್ಲಿ ಬಂದಿರುವಂಥದ್ದು. ನಾನಿವತ್ತು ಶಿವಶಂಕರ ಪುತ್ತೂರಾಯರು ಅಂತೇಳಿಕೊಂಡು ನಮ್ಮ ಪರಿಚಿತರಿವರು, ಇವರ ತೋಟಕ್ಕೆ ಬಂದಿದ್ದೇನೆ ಪುನಾರ್ಪುಳಿ ಹಣ್ಣು ಕೊಯ್ಲಿಕ್ಕೆ ಅಂತೇಳಿಕೊಂಡು ಬಂದದ್ದು. ಅವರು ಹೇಳಿದ್ರು ನನ್ನ ಹತ್ರ ಪುನಾರ್ಪುಳಿ ಹಣ್ಣು ಉಂಟು, ಬೇಕಾದರೆ ಕೊಯ್ದುಕೊಳ್ಬೋದು, ಹಾಗೆ ಎಸೆನ್ಸ್ ಮಾಡೋ ಬಗ್ಗೆ ಇದೆಲ್ಲ ನಮಗೆ ಗೊತ್ತಿರುವಂಥದ್ದಲ್ಲ, ಹಾಗಾಗಿ ಅದನ್ನು ನಿಮಗೆ ನಿಮ್ಮ ಪ್ರೇಕ್ಷಕರಿಗೆ ಕೂಡ ತೋರಿಸ್ಬೋದು ಅಂತ ಹೇಳಿಕೊಂಡು ಹೇಳಿದರು. ಹಾಗೆ ನಾನಿವತ್ತು ಪುನಾರ್ಪುಳಿ ಹಣ್ಣು ಕೊಯ್ಯು ಅಂತೇಳಿಕೊಂಡು ಇವರ ತೋಟಕ್ಕೆ ಬಂದಿರುವಂಥದ್ದು. ನೋಡಿ, ಈಗ ಪುನಾರ್ಪುಳಿ ಹಣ್ಣೆಲ್ಲ ಉದುರಲಿಕ್ಕೆ ಶುರುವಾಗಿದೆ. ಮರದಲ್ಲಿ ಕೂಡ ಒಳ್ಳೆ ಹಣ್ಣುಗಳುಂಟು. ಒಂದು ಕೊಕ್ಕೆಯ ಸಹಾಯದಿಂದ ನಾನು ಇದನ್ನು ಹೀಗೆ ಕುಲುಕಿಸಿದರೆ ನೋಡಿ, ಇದು ಬೀಳ್ತದೆ ಹಣ್ಣು. ಮತ್ತೆಂತ ವಿಷಯ ಅಂತ ಹೇಳಿದ್ರೆ, ಮರಕ್ಕೆ ಕೂಡ ಹತ್ತುವುದು, ಮರದಲ್ಲಿ ಒಳ್ಳೆ ಅಡರಡ ರೀತಿಯಲ್ಲಿಂದ ಗೆಲ್ಲು ಗೆಲ್ಲಾಗಿ ಇರ್ತದೆ. ನಾನಿವತ್ತು ಹತ್ತುತ್ತಾ ಇಲ್ಲ, ಕೊಕ್ಕೆಯಲ್ಲಿ ಹೀಗೆ ಎಳೆದ್ರೆ ಹೀಗೆ ಆಡಿಸಿದರೆ ಬೀಳ್ತದೆ ನೋಡಿ. ಒಂದು ಒಂದು ಗೆಲ್ಲಿಗೆ ಹಾಕಿ ಸರಿಯಾಗಿ ಆಡಿಸಿದರೆ ಹಣ್ಣೆಲ್ಲ ಬೀಳ್ತದೆ. ನೋಡಿ, ನಮಗೆ ಮರವನ್ನು ಕುಲುಕಿಸಿ ಕೊಕ್ಕೆಯಲ್ಲಿ ಎಳೆದು ಕುಲುಕಿಸಿ ಆಗುವ ಒಂದು ಸ್ವಲ್ಪ ಬಿದ್ದು ಸಿಕ್ಕಿತು, ಒಂದಿಷ್ಟು ಸಿಕ್ಕಿತು ನೋಡಿ. ಪುನರ್ಪಳ್ಳಿ ಅಂತ ಹೇಳಿದರೆ ಹೀಗಿರ್ತದೆ, ಸ್ವಲ್ಪ ಕೆಂಪು ಹಣ್ಣು. ಹಣ್ಣಾಗುವಾಗ ಇನ್ನೂ ಕೂಡ ಕೆಂಪಾಗ್ತದೆ. ಈಗ ಕೆಲವೆಲ್ಲ ಸ್ವಲ್ಪ ಕುಲುಕಿಸುವಾಗ ನಮಗೆ ಈ ರೀತಿಯಾಗಿರುತ್ತೆ ಬೀಳು ಕಾಯಿ, ಸ್ವಲ್ಪ ಕಾಯಿ, ಬರೇ ಕಾಯಿ ಅಲ್ಲ, ಹಣ್ಣು ಕೂಡ ಆಗಿದೆ ನೋಡಿ. ಫ್ರೆಂಡ್ಸ್, ನಮಗೆ ಒಂದಿಷ್ಟು ಪುನಾರ್ಪುಳಿ ಸಿಕ್ಕಿತ್ತು. ಸ್ವಲ್ಪ ನನಗೆ ನನ್ನ ಫ್ರೆಂಡ್ ಜ್ಞಾನಿಸಿದ್ದಾನಲ್ಲ, ಅವ ಕೊಟ್ಟ. ಹಾಗೆ ಸ್ವಲ್ಪ ಕಾಯಿ ಕೂಡ ಉಂಟು ಇಲ್ಲಿ ನೋಡಿ, ಇದು ಕೊಯ್ಯುವಾಗ ಒಟ್ಟಿಗೆ ಸಿಕ್ಕಿದಂಥದ್ದು. ಇನ್ನೀಗ ನಾವು ಇದರ ರಸ ತೆಗಿಲಿಕ್ಕುಂಟಲ್ಲ, ಇದರ ರಸ ತೆಗೆಯುವ ಮೊದಲು ನಾವು ಇದನ್ನು ಸ್ವಲ್ಪ ಸರಿಯಾಗಿ ಕ್ಲೀನ್ ಮಾಡಬೇಕು. ಗುಡ್ಡೆಯಿಂದ ತಗೊಂಡು ಬಂದದಲ್ಲ, ಇದನ್ನು ಸರಿಯಾಗಿ ತೊಳೆದುಕೊಳ್ಳುವ ನೋಡಿ. ನಾನು ನೀರು ತಗೊಂಡಿದ್ದೇನೆ ತೊಳಿಲಿಕ್ಕೆ, ಒಂದು ಬಕೆಟಲ್ಲಿ ಹಾಕಿ ಸರಿಯಾಗಿ ಹೊರಗಿಂದ ತೊಳೆದುಕೊಳ್ಳುವ. ಹಣ್ಣನ್ನು ಮಾತ್ರ ಈಗ ನೀರಿಗೆ ಹಾಕಿ ತೊಳಿತಾ ಇದ್ದೇನೆ ನೋಡಿ. ಇದನ್ನು ಈಗ ಸರಿಯಾಗಿ ತೊಳೆದು ನಾನು ಇದನ್ನೊಂದು ಹಾಕ್ಲಿಕ್ಕೆ ಒಂದು ಹಾಳೆ ತಗೊಂಡಿದ್ದೇನೆ, ಹಾಳೆಗೆ ಹಾಕಿಕೊಳ್ಳುವ ನೋಡಿ. ಇನ್ನೀಗ ಈಗ ಹೊರಗಿನ ಬದಿ ತೊಳೆದಾಯ್ತಲ್ಲ, ಇನ್ನೀಗ ಇದರ ಒಳಗಿನಿಂದ ಬೀಜವನ್ನೆಲ್ಲ ತೆಗೆದು ಮತ್ತು ಅದರ ಒಳಗೆ ಕೂಡ ಸರಿಯಾಗಿ ತೊಳಿಲಿಕ್ಕುಂಟು. ಈಗ ಹೊರಗಿನಿಂದ ಒಮ್ಮೆ ತೊಳೆಯು, ಅದು ಗುಡ್ಡೆಯಿಂದ ತಗೊಂಡು ಬಂದದಲ್ಲ, ಹಾಗಾಗಿ ಸರಿಯಾಗಿ ತೊಳೆದುಕೊಂಡ್ರೆ ಒಳ್ಳೆಯದು ನೋಡಿ. ಇನ್ನೀಗ ನಾವು ತೊಳೆದಿಟ್ಟಂಥ ಪುನಾರ್ಪುಳಿ ಉಂಟಲ್ಲ, ಅದರ ಒಳಗಿನ ಬೀಜವನ್ನೆಲ್ಲ ಕ್ಲೀನ್ ಮಾಡಬೇಕು ನೋಡಿ. ಹೀಗೆ ಅದನ್ನು ಹೀಗೆ ಕೈಯಲ್ಲಿ ಒತ್ತಿದರೆ ಅದು ಹಣ್ಣು ಬಿರಿತದೆ, ಅಂದರೆ ಬಿಚ್ಚುತ್ತದೆ. ಇನ್ನೀಗ ನೋಡಿ ಹೀಗೆ ಕ್ಲೀನ್ ಆಗ್ತದಲ್ಲ, ಇದನ್ನೊಮ್ಮೆ ಸರಿಯಾಗಿ ಹೀಗೆ ತೊಳೆದುಕೊಳ್ಳೋದು. ಹಣ್ಣಿನಲ್ಲಿ ಹುಳ ಉಂಟ ಅಂತೆಲ್ಲ ಸರಿಯಾಗಿ ನೋಡಿಕೊಳ್ಬೇಕು ಅಂತ ನೋಡಿ. ಈ ರೀತಿಯಾಗಿ ಇಟ್ಟುಕೊಂಡ್ರೆ ಆಯಿತು ನೋಡಿ. ಈ ರೀತಿಯಾಗಿ ಒತ್ತಿದಾಗ ಅದು ಬಿಚ್ಚಲಿಕ್ಕೆ ಆಗ್ತದೆ. ಇದರೊಳಗಿನ ಬೀಜವನ್ನು ಹೀಗೆ ತೆಗೆದುಕೊಂಡ್ರೆ ಆಯಿತು ನೋಡಿ. ಈ ರೀತಿಯಾಗಿ ನೋಡಿ, ಈ ರೀತಿಯಾಗಿ ತೊಳೆದುಕೊಂಡು ನಂತರ ಇದನ್ನು ಹಳೆಯಲ್ಲಿ ಇಟ್ಟುಕೊಂಡ್ರೆ ಆಯಿತು. ಮತ್ತು ಇದರ ಒಳಗಿರುವಂಥ ಬೀಜ ಉಂಟಲ್ಲ, ಈ ಬೀಜದ ಹೊರಗಿನಿಂದ ಇರುವಂಥ ಈ ಪಲ್ಪ್ ಉಂಟಲ್ಲ, ಇದನ್ನೆಲ್ಲ ಜ್ಯೂಸ್ ಮಾಡಲಿಕ್ಕೆ ಆಗ್ತದೆ. ಇದರಲ್ಲಿ ಯಾವುದು ಹಾಳಿಲ್ಲ, ಇದರ ಬೀಜ ಕೊಟ್ಟುಂಟಲ್ಲ, ಬೀಜವನ್ನು ಒಣಗಿಸಿದರೆ ಅದರಿಂದ ಎಣ್ಣೆ ತೆಗಿಲಿಕ್ಕೆ ಆಗ್ತದೆ. ಪುನಾರ್ಪುಳಿ ಎಣ್ಣೆ ಅಂತ ಹೇಳಿಕೊಂಡು ತೆಗಿಲಿಕ್ಕೆ ಆಗ್ತದೆ. ಅದರಲ್ಲಿ ಈ ಗಾಯಕ್ಕೆ ಮತ್ತು ಹೀಗೆ ಕೆಲವುದಕ್ಕೆಲ್ಲ ಮದ್ದಿಗೆಲ್ಲ ತುಂಬ ಉಪಯೋಗ ಆಗ್ತದೆ. ಈ ಪುನರ್ಪುಳಿ ಅಂತ ಹೇಳಿದ್ರು ಉಂಟಲ್ಲ, ಇದನ್ನು ಜ್ಯೂಸ್ ಮಾತ್ರ ಮಾಡೋದಲ್ಲ, ಇದರಲ್ಲಿ ಒಳ್ಳೆ ಮದ್ದಿನ ಅಂಶ ಉಂಟು. ಇದು ಪಿತ್ತಕ್ಕೆಲ್ಲ ಒಳ್ಳೆಯದು, ಹಾಗೆ ಮದ್ದು ಅಂತೇಳಿ ಉಪಯೋಗಿಸ್ತಾರೆ ಪಿತ್ತಕ್ಕೆಲ್ಲ ನೋಡಿ. ಎಲ್ಲವನ್ನು ಕೂಡ ತೊಳೆದು ಈ ರೀತಿಯಾಗಿ ಮಗುಚಿ ಮಗುಚಿ ಇಡ್ತಾ ಇದ್ದೇನೆ. ಈಗಿಟ್ಟರೆ ಇದರೊಳಗೆ ನೀರು ನಿಲ್ತದಲ್ಲ, ಅದಕ್ಕೋಸ್ಕರ ಹೀಗಿಡುವಂಥದ್ದು. ನೀರು ಇಳಿದು ಹೋಗಲಿ ಅಂತ, ನೀರು ನಿಲ್ಲೋದು ಬೇಡ. ನೋಡಿ ಹಣ್ಣುಗಳೆಲ್ಲ ಹೇಗುಂಟು ನೋಡಿ, ಕಾಣಗಳೇ ಆಸೆ ಆಗ್ತದೆ ಆಯಿತಾ ನೋಡಿ. ಇಲ್ಲಿಗೆ ಈಗ ನಮಗೆ ಎಲ್ಲ ಕ್ಲೀನ್ ಮಾಡಿಟ್ಟಾಯಿತು, ಬೀಜ ಎಲ್ಲ ನೋಡಿ ಇಲ್ಲಿ ಉಂಟು. ಇದೊಂದು ಸ್ವಲ್ಪ ಫ್ರೆಶ್ ಬೀಜ, ನಾನು ಈಗ ಜ್ಯೂಸ್ ಮಾಡಲಿಕ್ಕೆ ಅಂತ ಹೇಳಿ ತೆಗೆದಿಟ್ಟದ್ದು ಒಂದು ಪಾತ್ರದಲ್ಲಿ. ಮತ್ತು ನೋಡಿ ಇದು ಸ್ವಲ್ಪ ಕೆಲವು ಸ್ವಲ್ಪ ಹಾಳೆಲ್ಲ ಇತ್ತು, ಅದು ಇರಲಿ ತೊಂದರೆ ಅಲ್ಲ. ನಮಗೆ ಈ ಬೀಜವನ್ನು ಉಂಟಲ್ಲ, ಇದು ಸಹ ವೇಸ್ಟ್ ಇಲ್ಲ ನಮಗೆ. ಈ ಬೀಜವನ್ನು ಸರಿಯಾಗಿ ತೊಳೆಯುವುದು, ತೊಳೆದು ಇದನ್ನು ಒಣಗಿಸಿಡ್ಲಿಕ್ಕುಂಟು. ಒಣಗಿಸಿದರೆ ನಾವು ಅದನ್ನು ಮತ್ತೆ ನಮಗೆ ಅದರಲ್ಲಿ ಈ ಎಣ್ಣೆ ಎಲ್ಲ ತೆಗಿಲಿಕ್ಕೆ ಆಗ್ತದೆ ನೋಡಿ. ನಮಗೆ ಇಲ್ಲಿ ಎರಡು ಹಾಳೆ ಆಗುವಷ್ಟು ಪುನಾರ್ಪುಳಿಯ ಸಿಪ್ಪೆ ಸಿಕ್ಕಿದೆ. ಎಲ್ಲ ಸಿಪ್ಪೆಯನ್ನು ಕೂಡ ನಾನು ಈ ರೀತಿಯಾಗಿ ಮಗುಚಿಟ್ಟಿದ್ದೇನೆ ನೀರೆಲ್ಲ ಇಳಿಕೆ. ಇನ್ನೀಗ ಒಂದು ಒಂದು ಕಾಲು ಗಂಟೆಗಳಷ್ಟೊತ್ತು ಇದು ಹೀಗೆ ಇರಲಿ, ನೀರೆಲ್ಲ ಇಳಿದು ಹೋಗಲಿ, ಅಡಿಯಲ್ಲಿ ನಿಲ್ತದಲ್ಲ. ಮತ್ತು ನಾವು ಇದರಿಂದ ಜ್ಯೂಸ್ ತೆಗೆಯೋದು ಹೇಗೆ ಅಂತೇಳಿ ನೋಡುವ. ಅಷ್ಟೊತ್ತಿಗೆ ಒಂದು ಕಾಲು ಗಂಟೆ ಇಲ್ಲಿರಲಿ, ಅಷ್ಟೊತ್ತಿಗೆ ನಾವೆಂತ ಮಾಡೋ ಅಂತ ಹೇಳಿದರೆ, ಇಲ್ಲಿ ತೆಗೆದಿಟ್ಟಂಥ ಬೀಜಗಳುಂಟಲ್ಲ, ಇದು ಸ್ವಲ್ಪ ಜ್ಯೂಸ್ ಮಾಡಲಿಕ್ಕೆ ಇರೋದು, ಅದಿರಲಿ. ಇದನ್ನೆಲ್ಲ ನಾವು ಒಂದು ಇದೇ ನೀರಿನಲ್ಲಿ ಹಾಕಿ ಸರಿಯಾಗಿ ತೊಳೆಯುವ. ತೊಳೆದಿನ ಮತ್ತು ಇದನ್ನು ನನಗೆ ಒಣಗಿಸ್ಲಿಕ್ಕುಂಟು. ಇದನ್ನೆಲ್ಲ ಇದಕ್ಕೆ ಹಾಕಿ ಸರಿಯಾಗಿ ತೊಳಿತೇನೆ. ಅದು ಬೀಜ ಮಾತ್ರ ನಮಗೆ ಸಾಕಿದರಲ್ಲಿ. ಆದಷ್ಟು ಇದರ ಹೊರಗಿನ ಪಲ್ಪ್ ಉಂಟಲ್ಲ, ಇದನ್ನೆಲ್ಲ ಕಿವಿಚಿ ಕಿವಿಚಿ ತೆಗೆದುಕೊಳ್ಳೋದು. ಒಣಗಿಸ್ಲಿಕ್ಕೆ ಆಗುವಾಗ ಅದು ಬೇಡ, ಅದಷ್ಟು ಹೋಗಿ ನೋಡಿ. ಸುಮಾರೊತ್ತು ಕಿವಿಚಿದೆ ನಾನು, ಇಷ್ಟೇ ಹೋಯ್ತಷ್ಟೇ ಇದರ ಹೊರಗಿನ ಪಲ್ಪ್ ಎಲ್ಲ. ಇನ್ನೀಗ ನಾನು ಇದನ್ನೊಂದು ಹಾಳೆಗೆ ಹಾಕಿಕೊಳ್ತಾ ಇದ್ದೇನೆ.
ನೋಡಿ ಇದೀಗ ಈ ರೀತಿಯಾಗಿ ಇಟ್ಟೊಂದು ಕಾಲು ಗಂಟೆಗಳಷ್ಟು ಹೊತ್ತಾಯಿತು ನಾನು. ಇನ್ನೀಗ ಇದನ್ನೆಲ್ಲ ತೆಗೆದು ಒಂದು ಪಾತ್ರೆಗೆ ಹಾಕಿಕೊಳ್ತಾ ಇದ್ದೇನೆ. ಇದು ಅಡಿಯಲ್ಲಿ ನೀರಿರೋ ಕಾರಣ ಹೀಗೆ ಕೈಯಲ್ಲಿ ಬಾಚಿ ಹಾಕ್ತಾ ಇರೋದು, ಹಾಳೆಯನ್ನು ತೆಗೆದು ಹಾಕ್ತಾ ಇಲ್ಲ. ನೋಡಿ ಫ್ರೆಂಡ್ಸ್, ಇದರಲ್ಲಿ ಈಗ ಸಿಪ್ಪೆ, ಇದು ಪುನರ್ ಪುಳಿಯ ಸಿಪ್ಪೆ ಉಂಟಲ್ಲ, ಒಂದು 2 ಕೆಜಿ ಅಷ್ಟಾಗ್ಬೋದು ಒಂದು ಅಂದಾಜು. ಅದಕ್ಕೆ ನಾನು 2 ಸೇರು ಅಥವಾ 2 ಸೇರು ಅಂತೇಳಿದ್ರೆ 2 ಕೆಜಿ ಆಗ್ತದೆ, 2 ಕೆಜಿ ಅಷ್ಟು ಸಕ್ಕರೆಯನ್ನು ಹಾಕ್ತಾ ಇದ್ದೇನೆ. ನೋಡಿ ಈ ರೀತಿಯಾಗಿ ಹಾಕಿಕೊಳ್ಳೋದು, ಮೇಲಿಂದ ಹೀಗೆ ಹಾಕಿಕೊಳ್ಳುವ. ಇದರಲ್ಲಿ ಈಗ ಒಂದು ಸಾಧಾರಣ 1 ಕೆಜಿ ಅಷ್ಟು ನಾನು ಇದಕ್ಕೆ ಹಾಕಿದೆ. ಇನ್ನೀಗ ಇದನ್ನೊಮ್ಮೆ ಈ ರೀತಿಯಾಗಿ ಮಡಿಸ್ಕೊಳ್ಳುವ. ನೋಡಿ ಈ ರೀತಿಯಾಗಿ ಒಮ್ಮೆ ಮಗಿಸಿಕೊಳ್ಳುವ. ಈ ರೀತಿಯಾಗಿ ಒಮ್ಮೆ ಸರಿಯಾಗಿ ಮಗುಚಿಕೊಂಡ್ರೆ ಉಂಟಲ್ಲ, ಎಲ್ಲ ಸಿಪ್ಪೆಗಳಿಗೆ ಕೂಡ ಸಕ್ಕರೆ ಸರಿಯಾಗಿ ಹಿಡಿತದೆ. ಹಾಗಾಗಿ ಒಮ್ಮೆ ಅರ್ಧ ಸಕ್ಕರೆಯನ್ನು ಹಾಕಿ, 1 ಕೆಜಿ ಅಷ್ಟು ಸಕ್ಕರೆಯನ್ನು ಹಾಕಿ ಸರಿಯಾಗಿ ಮಗುಚಿಕೊಂಡೆ. ಇನ್ನೀಗ ಉಳಿದ ಸಕ್ಕರೆ ಉಂಟಲ್ಲ, ಇದನ್ನು ಮೇಲೆಯಿಂದ ಹಾಕಿಕೊಳ್ಳೋದು. ನೋಡಿ ಈ ರೀತಿಯಾಗಿ ಹಾಕಿಕೊಳ್ತೇನೆ ಈಗ. ನೋಡಿ ಇನ್ನೀಗ ಇದನ್ನು ಹೀಗೆ ಮುಚ್ಚಿಟ್ಟು ಸರಿಯಾಗಿ ಇರುವೆ ಬಾರದಂಥ ಜಾಗದಲ್ಲಿ ಬಿಟ್ಟರಾಯಿತು. ಇನ್ನೀಗ ಇದನ್ನು 2 ದಿವಸ ಬಿಟ್ಟು ನೋಡುವ, ಅಷ್ಟೊತ್ತಿಗೆ ಇದು ಸಕ್ಕರೆ ಎಲ್ಲ ಸರಿಯಾಗಿ ಕರಗಿ ನಮಗೆ ಇದರಲ್ಲಿ ಸರಿಯಾಗಿ ಜ್ಯೂಸು ಸಿಗ್ತದೆ. ಫ್ರೆಂಡ್ಸ್, ಇದರಲ್ಲಿ ಜ್ಯೂಸು ತೆಗಿಲಿಕ್ಕೆ ಕೂಡ 2-3 ಕ್ರಮ ಉಂಟು. ಒಂದೀಗ ನಾನು ಹೇಳಿದ ರೀತಿಯಲ್ಲಿ ಈ ರೀತಿಯಾಗಿ ಸಕ್ಕರೆ ಹಾಕಿ ಜ್ಯೂಸ್ ತೆಗೆಯುವಂಥದ್ದು. ಇನ್ನೊಂದು ಕ್ರಮ ಹೇಗೆ ಅಂತೇಳಿದರೆ, ಈ ಸಿಪ್ಪೆಗಳೆಲ್ಲ ಉಂಟಲ್ಲ ಪುನರ್ಪುಳಿಯ ಸಿಪ್ಪೆಗಳು, ಅದನ್ನೆಲ್ಲ ಸರಿಯಾಗಿ ಕಡಿದು ಅದರ ಎಸೆನ್ಸ್ ಅಂದರೆ ಅದರ ರಸವನ್ನು ತೆಗೆದು ಸಕ್ಕರೆ ಹಾಕಿ ಸರಿಯಾಗಿ ಕುದಿಸಿ ಅದರ ನೀರನ್ನೆಲ್ಲ ಆರಿಸಬೇಕು. ಹಾಗೆ ಆ ರೀತಿಯಲ್ಲಿ ಕೂಡ ತೆಗಿಲಿಕ್ಕಾಗ್ತದೆ. ನಾನು ಕಳೆದ ಸಲ ಮಾಡಿದ್ದೆ. ಇದು ಸುಲಭವಾದಂತಹ ಕ್ರಮ ಈಗ ನಾನು ತೋರಿಸಿದಂಥದ್ದು. ಮತ್ತೊಂದು ಕ್ರಮ ಎಂತ ಅಂತೇಳಿದರೆ, ಸಿಪ್ಪೆಯನ್ನೆಲ್ಲ ಹಾಗೆ ಒಣಗಿಸಿಟ್ಟರಾಯಿತು, ನಮಗೆ ಬೇಕಾದಾಗ ಬಿಸಿ ನೀರಲ್ಲಿ ಹಾಕಿ ಅದರ ರಸವನ್ನು ತೆಗೆದುಕೊಳ್ಬೋದು. ಯಾವಾಗ ಬೇಕು ಅವಾಗ ಜ್ಯೂಸ್ ಬೇಕಾದ್ರೆ ಯಾವಾಗ ಬೇಕಾದರೂ ಮಾಡಿಕೊಳ್ಳಿಕ್ಕಾಗ್ತದೆ. ನೋಡಿ ಇದೀಗ ನಿನ್ನೆ ರಾತ್ರಿ ನಾವು ಹಾಕಿಟ್ಟದ್ದು ಹೀಗೆ ಸಕ್ಕರೆಲ್ಲ, ಈಗ ನೋಡಿ ಈಗ ಅರ್ಧ ದಿವಸ ಆಗುವಾಗ ಒಂದಿಷ್ಟು ನೀರು ಬಿಟ್ಟಿದೆ. ನೋಡಿ ಇದರಲ್ಲಿ ಸಕ್ಕರೆ ಕೂಡ ಕರಗಿ ನೀರಾಗಿದೆ, ಸ್ವಲ್ಪ ಕರಗಲಿಕ್ಕೆ ಬಾಕಿ ಉಂಟು. ನೋಡಿ ಈಗ ಇದನ್ನು ಒಮ್ಮೆ ಸರಿಯಾಗಿ ಮಗುಚಿಕೊಳ್ಳುವ, ಮಗುಚಿ ಇದರ ರಸ ಎಲ್ಲ ಸರಿಯಾಗಿ ಬಿಡಲಿ. ಬಿಸಿಲಿನಲ್ಲಿ ಇಟ್ಟಿದ್ದೇನೆ ಈಗ, ಒಂದು ದಿವಸ ಅಥವಾ 2 ದಿವಸ ಹೀಗೆ ಇರಲಿ, ಸರಿಯಾಗಿ ಎಲ್ಲ ರಸ ಕೂಡ ಬಿಡಲಿ. ನೋಡಿ ನಾವು ಈ ಪುನರ್ಪುಳಿ ಸಿಪ್ಪೆಗೆ ನಾವು ಸಕ್ಕರೆ ಹಾಕಿ ಬಿಸಿಲಿನಲ್ಲಿ ಇಟ್ಟಿದ್ದೇವಲ್ಲ, ನೋಡಿ ಇದು 2 ದಿವಸ ಚೆನ್ನಾಗಿ ಬಿಸಿಲಿನಲ್ಲಿ ಇಟ್ಟಾಗುವಾಗ ನೋಡಿ ಇದರಲ್ಲಿ ಇಷ್ಟು ರಸ ಸಿಕ್ಕಿದೆ ಅಂತ. ಈಗ ನೋಡಿ ಪುನರ್ಪುಳಿಯ ಸಿಪ್ಪೆಯ ಮೇಲೆ ನಿಲ್ಲುವಷ್ಟು ರಸ ನಿಮಗೆ ಇಲ್ಲಿ ಕಾಣ್ಬೋದು, ಅಷ್ಟು ಸಿಕ್ಕಿದೆ. ಮತ್ತು ಇದರ ಸಿಪ್ಪೆ ಕೂಡ ನೋಡಿ ತೆಳುವಾಗಿದೆ ರಸ ಎಲ್ಲ ಬಿಟ್ಟು. ಇನ್ನೀಗ ಎಂತ ಮಾಡಬೇಕು ಅಂತ ಹೇಳಿದರೆ, ನಾವು ಈ ಸಿಪ್ಪೆಯನ್ನೆಲ್ಲ ಸರಿಯಾಗಿ ಸೋಸಿ ಇದರ ರಸವನ್ನು ಮಾತ್ರ ಇದೆ ಈ ಪಾತ್ರೆಯಲ್ಲಿ ಉಳಿಸಿ ಇದು ಸರಿಯಾಗಿ ಸೋಸಿ ತೆಗಿಲಿಕ್ಕಿರುವಂಥದ್ದು. ಇದರಲ್ಲಿ ಸಿಪ್ಪೆ ಮಾತ್ರ ಉಳಿತದೆ, ರಸ ಎಲ್ಲ ಕೆಳಗೆ ಉಳಿತದೆ. ಹಾಗೆ ಈ ಸಿಪ್ಪೆಯನ್ನು ಹಾಕಲಿಕ್ಕೆ ನಾನು ಟ್ರೈ ತಕ್ಕೊಂಡದ್ದು. ಹಾಗೆ ಇದಕ್ಕಿನ್ನು ಸಿಪ್ಪೆಯನ್ನು ಹಾಕಿ, ಸಿಪ್ಪೆಯನ್ನು ನಾವು ವೇಸ್ಟ್ ಮಾಡಲಿಕ್ಕಿಲ್ಲ, ಸಿಪ್ಪೆಯನ್ನು ಕೂಡ ಒಣಗಿಸಿ ತೆಗೆದಿಡ್ಲಿಕ್ಕೆ ಉಂಟು. ನೋಡಿ ಇನ್ನೀಗ ಇದನ್ನು ನಾನು ಸೋಸಲಿಕ್ಕೆ ತೆಗಿತಾ ಇದ್ದೇನೆ. ಈ ರೀತಿಯಾಗಿ ತೆಗೆದುಕೊಳ್ಳೋದು ದೊಡ್ಡ ಪಾತ್ರೆಯಲ್ಲಿ ಸ್ವಲ್ಪ ಜಾಸ್ತಿ ಇರೋ ಕಾರಣ, ದೊಡ್ಡ ಪಾತ್ರೆಯಲ್ಲಿ ಬೇಗ ಸೋಸಿ ಮುಗಿಸು ಅಂತೇಳಿ ನಾವು ಎಣ್ಣೆಯಿಂದೆಲ್ಲ ತೆಗೆದಾಗ್ತೇವಲ್ಲ, ಆಗಿರುವ ಒಂದು ಸೋಸುವಂಥ ಒಂದು ಪಾತ್ರೆ ಇದು. ನೋಡಿ ಸರಿಯಾಗಿ ಈ ರೀತಿಯಾಗಿ ಮಗುಚಿಕೊಂಡು ಒತ್ತಿಕೊಂಡ್ರೆ ಆಯಿತು, ರಸ ಎಲ್ಲ ಬಿಡ್ತದೆ ಕೆಳಗೆ. ಮತ್ತು ಇದು ಇದರ ಸಿಪ್ಪೆ ಕೂಡ ಈ ರೀತಿಯಾಗಿ ಗುಂಡಿಯ ರೀತಿಯಲ್ಲಿ ಇಡೋದಲ್ಲ, ಹಾಗಾಗಿ ಅದರೊಳಗೆ ರಸ ಎಲ್ಲ ನಿಂತಿರ್ತದೆ. ಹಾಗೆ ಸರಿಯಾಗಿ ಮಗುಚಿಕೊಳ್ಬೇಕು. ನೋಡಿ ಇನ್ನೀಗ ಇದನ್ನು ಟ್ರೇಗೆ ಹಾಕಿಕೊಳ್ತಾ ಇದ್ದೇನೆ. ಇನ್ನಿದನ್ನು ಒಣಗಿಸ್ಲಿಕ್ಕೆ ಉಂಟು, ಒಂದು 3-4 ದಿವಸ ಬಿಸಿಲು ಬೇಕಾಗಿತ್ತು ಸರಿಯಾಗಿ ಒಣಗಿಸಿಗ್ಲಿಕ್ಕೆ. ಎಲ್ಲವನ್ನೂ ಕೂಡ ಈಗ ಮಾಡಿದ ರೀತಿಯಲ್ಲಿ ಸರಿಯಾಗಿ ಸೋಸಿಕೊಳ್ತಾ ಇದ್ದೇನೆ. ಫ್ರೆಂಡ್ಸ್, ನಮಗೀಗ ಈ ಪುನರ್ಪುಳಿಯ ಸಿಪ್ಪೆನೆಲ್ಲ ಸರಿಯಾಗಿ ಹಿಂಡಿ ತೆಗೆದಿಟ್ಟಾಗಿದೆ. ಈ ಟ್ರೈಯಲ್ಲಿ ಹಾಕಿಟ್ಟಿದ್ದೇನೆ, ನೋಡಿ ನಿಮಗೆ ಇಲ್ಲಿ ಕಾಣ್ಬೋದು. ಹಾಗೆ ನೋಡಿ ಇಲ್ಲಿ ಈ ರಸ ಉಂಟಲ್ಲ ಪುನರ್ಪುಳಿಯ ರಸ, ಒಂದು 2 ಲೀಟ್ರ್ ಆಗ್ಬೋದು ಇದರಲ್ಲಿ. ಇನ್ನೀಗ ಎಂತ ಮಾಡಬೇಕು ಅಂತ ಹೇಳಿದರೆ, ಈ ರಸವನ್ನು ನಾವು ಈ ಪಾತ್ರದಲ್ಲಿ ಬಿಸಿಲಿನಲ್ಲಿ ಇಡಬೇಕು. ಒಂದು 2 ದಿವಸ ಎಲ್ಲ ಬಿಸಿಲು ಬೇಕಾಗಿತ್ತು ಸರಿಯಾಗಿ ಬಿಸಿಲಿನಲ್ಲಿ. ಇದರಲ್ಲಿ ನಾವು ನೀರಿನ ಬಸಲ್ಲಿತ್ತಲ್ಲ, ಹಾಗೆ ಅದೆಲ್ಲ ಸರಿಯಾಗಿ ಆರಿ ಇದಿನ್ನೂ ಕೂಡ ಮಂದಾಗ್ತದೆ. ನೋಡಿ ಈಗ ಈ ರೀತಿಯಾಗಿ ಉಂಟು, ಇನ್ನೂ ಕೂಡ ಅಂದರೆ ಬಿಸಿಲಿನಲ್ಲಿ ಇಟ್ಟಾಗುವಾಗ ಸ್ವಲ್ಪ ದಪ್ಪ ಬರ್ತದೆ. ಅದೇ ರೀತಿ ಸಿಪ್ಪೆಯನ್ನು ಕೂಡ ಒಂದು 4 ದಿವಸದ ಬಿಸಿಲೆಲ್ಲ ಬೇಕಾದಿತ್ತು ಇದಕ್ಕೆ. ಸರಿಯಾಗಿ ಒಣಗಬೇಕು, ಸರಿಯಾಗಿ ಒಣಗಿಸಿಟ್ಟರೆ ನಮಗೆ ಬೇಕಾಗುವಾಗ ಅದರಲ್ಲಿ ಜ್ಯೂಸ್ ಬೇಕಾದ್ರೆ ಜ್ಯೂಸ್ ಮಾಡಿಕೊಳ್ಬೋದು, ಹಾಗೆ ನಾವು ಸಾರೆಲ್ಲ ಮಾಡ್ತೇವೆ, ಹಾಗೆ ಸಾರೆಲ್ಲ ಮಾಡಿಕೊಳ್ಳಿಕ್ಕಾಗ್ತದೆ. ನೋಡಿ ಈಗ ಇದನ್ನು ಬಿಸಿಲಿಗೆ ಇಡ್ತಾ ಇದ್ದೇನೆ, ಒಂದು 2 ದಿವಸ ಇದು ಬಿಸಿಲಿನಲ್ಲಿ ಇರಲಿ ಹೇಗೆ. ಮತ್ತು ಇದು ಇದರ ಸಿಪ್ಪೆ ಉಂಟಲ್ಲ, ಸಿಪ್ಪೆಯನ್ನು ಕೂಡ ಸರಿಯಾಗಿ ಹರಡಿ ಬಿಸಿಲಿನಲ್ಲಿ ಸರಿಯಾಗಿ ಒಣಗಬೇಕು ಇದು. ಇನ್ನೀಗ ಸಂಜೆ ಹೊತ್ತಿನಲ್ಲಿ ಇದನ್ನು ತೆಗೆದು ಒಳಗಿಡುವಂಥದ್ದು, ಮತ್ತು ಬೆಳಿಗ್ಗೆ ಪುನಃ ಬಿಸಿಲಿಗೆ ಇಡುವಂಥದ್ದು.
ನೋಡಿ, ಪುನರ್ಪುಳಿ ಸಿಪ್ಪೆಯ ರಸ ಉಂಟಲ್ಲ, ಒಂದು 3 ದಿವಸ ನಾನು ಬಿಸಿಲಿನಲ್ಲಿ ಇಟ್ಟಿದ್ದೇನೆ. 2 ದಿವಸ ಇಟ್ಟರೆ ಸಾಕಾಗ್ತಿತ್ತು, ಇಲ್ಲಿ ಸರಿಯಾಗಿ ಬಿಸಿಲಿರಲಿಲ್ಲ, ಹಾಗೆ 3 ದಿವಸ ಇಟ್ಟದ್ದು. ಈಗ ನೋಡಿ ಒಳ್ಳೆ ಮಂದಾಗಿದೆ, ಇದು ರಸ ಕೂಡ ಒಳ್ಳೆ ಮಂದಾಗಿದೆ. ಇನ್ನೀಗ ನಾನು ಇದೀಗ ಇಷ್ಟು ಒಣಗಿಸಿದರೆ ಸಾಕು, ಅಂದರೆ ಬಿಸಿಲಲ್ಲಿ ಇಟ್ಟದ್ದು ಸಾಕು. ಇನ್ನೀಗ ನಾನೊಂದು ಒಳ್ಳೆ ಒಣಗಿರುವಂಥ, ನೀರಿನ ಫಸಲ ಏನಿಲ್ಲ, ಒಣಗಿರುವಂಥ ಒಂದು ಕುಪ್ಪಿಗೆ, ಇದು ಗಾಜಿನ ಕುಪ್ಪಿ, ಅದಕ್ಕೆ ನಾನು ಇದನ್ನು ಸೋಸಿ ಹಾಕಿಕೊಳ್ತಾ ಇದ್ದೇನೆ. ಒಂದು ರಿಪ್ಪೆ ಕೂಡ ತಗೊಂಡಿದ್ದೇನೆ ಇದನ್ನು ಸೋಸ್ಲಿಕ್ಕಿರುವಂಥದ್ದು. ನೋಡಿ, ಸೋಸಿಕೊಳ್ತಾ ಇದ್ದೇನೆ. ಹಿಡಿ, ಅದು ಹೆಂಗೆ ಅರಿಯೋದು? ನೋಡಿ, ಒಳ್ಳೆ ಜೇನಿನಾಗಿ ಉಂಟು ರಸ ಕೂಡ, ಒಳ್ಳೆ ನೀರಿನ ಪಸ ಎಲ್ಲ ಆರಿ ಸರಿಯಾಗಿ ಆಗಿದೆ. ನೋಡಿ, ನಮ್ಮ ಕುಪ್ಪಿಯಲ್ಲಿ ಫುಲ್ ಆಯಿತು. ನೋಡಿ, ಸ್ವಲ್ಪ ಜಾಗ ಕೂಡ ಬಿಟ್ಟಿದ್ದೇನೆ, ಅಷ್ಟೇ ಇರಲಿ. ಎಣ್ಣೆ ಇದನ್ನು ಮುಚ್ಚಳ ಹಾಕಿಕೊಂಡು ಇಟ್ಟುಕೊಳ್ಳೋದು, ನಮಗೆ ಬೇಕಾಗುವಾಗ ಜ್ಯೂಸ್ ಎಲ್ಲ ಮಾಡಿಕೊಳ್ಬೋದು. ನೋಡಿ, ಕುಪ್ಪಿಯಲ್ಲಿ ಹಿಡಿಯದೆ ಸ್ವಲ್ಪ ಉಳಿದದ್ದುಂಟು, ಇದನ್ನು ಆದಷ್ಟು ಬೇಗ ಜ್ಯೂಸ್ ಮಾಡಿ ಮುಗಿಸಿಕೊಳ್ಳೋದು. ನೋಡಿ, ಇದರ ಸಿಪ್ಪೆ ಉಂಟಲ್ಲ, ಈ ಸಿಪ್ಪೆ ನೋಡಿ ಇಷ್ಟು ಒಣಗಿದೆ, ಇನ್ನೂ ಕೂಡ ಒಣಗಬೇಕು. ಇದು ಒಳ್ಳೆ ಕರುಕುರು ಅಂತ ಹೇಳುವಷ್ಟು ಒಣಗಿ ಹೇಳಬೇಕು. ಈಗ ಇದು ಒಣಗಲಿಲ್ಲ, ಇನ್ನು ಕೂಡ ಒಂದು 4 ಬಿಸಿಲೆಲ್ಲ ಬೇಕಾದಿತ್ತು ಸರಿಯಾಗಿ ಒಣಗಲಿ. ನಂತರ ಇದನ್ನು ತೆಗೆದಿಡುವಂಥದ್ದು, ನಮಗೆ ಬೇಕಾಗುವಾಗ ಸಾರು ಅಥವಾ ನಮಗೆ ಜ್ಯೂಸ್ ಬೇಕಾದರೆ ಇದರಲ್ಲಿ ಮಾಡಿಕೊಳ್ಳಿಕ್ಕೆ ಆಗ್ತದೆ. ಫ್ರೆಂಡ್ಸ್, ಈ ಪುನರ್ಪುಳಿಯ ಸಿಪ್ಪೆಯಿಂದ ರಸವನ್ನು ಸಂಗ್ರಹಿಸಿಡುವ ಬಗ್ಗೆ, ಮತ್ತು ನೋಡಿ ನಾವಿಲ್ಲಿ ರಸವನ್ನು ಸಂಗ್ರಹಿಸಿಟ್ಟಿದ್ದೇವೆ, ಮತ್ತು ಇದರ ಸಿಪ್ಪೆಯನ್ನು ಬೀಜವನ್ನೆಲ್ಲ ಒಣಗಿಸಿಡುವ ಬಗ್ಗೆ ಎಲ್ಲ ನಿಮಗೆ ಈ ಮಾಹಿತಿ ನಿಮಗೆಲ್ಲರಿಗೂ ಖುಷಿಯಾಗಿದೆ ಅಂತೇಳಿ ಭಾವಿಸ್ತೇನೆ. ಖುಷಿಯಾಗಿದ್ದರೆ ನಮ್ಮ ಈ ವಿಡಿಯೋವನ್ನು ಲೈಕ್ ಮಾಡಿ, ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ, ಅದೇ ರೀತಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಲಿಕ್ಕೆ ಮರಿಬೇಡಿ. ಮುಂದಿನ ಹಿಡಿದಲ್ಲಿ ಸಿಗ್ತೇನೆ. ನಮಸ್ಕಾರ.